ಭಾರತ ವನಿತೆಯರ ಅಂಡರ್ ನೈನ್ಟೀನ್ ತಂಡ ನನ್ನೇ ಅಷ್ಟೇ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಬೀಗಿದೆ ಇದು ನಿಜಕ್ಕೂ ಭಾರತದ ಪಾಲಿಗೆ ಹೆಮ್ಮೆಯ ಸಂಗತಿ ಇದೀಗ ಮತ್ತೊಂದು ಬೇಸರನಕ್ಕಿಂತ ನಾವು ಅವರ ನಿರ್ಧಾರವನ್ನು ಗೌರವಿಸಬೇಕು ಟೀಮ್ ಇಂಡಿಯಾದ ಅನುಭವಿಯ ಆಟಗಾರ ಮುರಳಿ ವಿಜಯ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಅನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರ ನಂತರ ಅವರು ಟೀಮ್ ಇಂಡಿಯಾದಲ್ಲಿ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ಗುರುತಿಸಿಕೊಂಡಿರಲಿಲ್ಲ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರನಾಗಿ ವಿ ವಿ ಎಸ್ ಲಕ್ಷ್ಮಣ್ ನಂತರದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರನಾಗಿ ಭದ್ರ ಗೋಡೆಯಾಗಿ ಕಾಣಿಸ್ಕೊಂಡಿದ್ದಂಥ ಮುರಳಿ ವಿಜಯ್ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಗುಡ್ ಬೈ ಹೇಳಿದ್ದು ಯಾಕಂದ್ರೆ ಅವರ ಆಟ ಮುಗಿದಿದೆ ಯುವಕರ ಕಾಂಪಿಟೇಷನ್ ನಡುವೆ ನಾನು ಮತ್ತಷ್ಟು ಪೈಪೋಟಿ ಕೊಡಕ್ ಆಗಲ್ಲ ಆದ್ರೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಲೀಗ್ ಗಳಲ್ಲಿ ಫ್ರಾಂಚೈಸಿ ಲೀಗ್ ಗಳಲ್ಲಿ ಮತ್ತೆ ನಿಮ್ಮನ್ನ ರಂಜಿಸ್ತೀನಿ ಅಂತ ಹೇಳಿದಾರೆ ಒಂದಷ್ಟು ರಾಜಕೀಯ ಸುದ್ದಿ ಆದ್ಮೇಲೆ ಕಡೆಗೆ ಒಂದ್ ಮುರುಳಿ ವಿಜಯ್ ಆಟ ಮುಗಿಸೋ ಅನ್ನೋದೊಂದು ಸುದ್ದಿ ಕ್ರಿಕೆಟ್ ಬಗ್ಗೆ ಗಂಡ ನೀವೇ ಹೇಳಿದ್ರೆ ಕೆಲ್ಸ್ಕೊಂಡು ನಾನು ಅನ್ಕೋಬೇಕು ಪ್ರೈಮ್ ಟೈಮ್ ಇರಲಿಲ್ಲ ಭಾನುವಾರ ಭಾನುವಾರ ಮೊದ್ಲ ಬಾರಿಗೆ ಟೀಮ್ ಇಂಡಿಯಾ ಅಂಡರ್ ನೈನ್ಟೀನ್ ವನಿತೆಯ ತಂಡ ಅದು ಇನ್ನಾಗಿರಲ್ಲ ಇದೆ ಫಸ್ಟ್ ಟೈಮ್ ಆಗ್ತಿರೋದು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಇಂಗ್ಲೆಂಡ್ ನ ಸೋಲು ಸ್ಪುಟ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸೋ ಅದಕ್ಕೆ ಫಸ್ಟ್ ತಗೊಂಡು ಆಮೇಲೆ ಮುರಳಿ ಸ್ಟೋರಿ ಹೇಳಿ ಮುಗಿಸ್ತಾ ಇದೀವಿ ನೀವು ಯಸ್ ಇವತ್ತಿನ ಸಿಡಿ ರಾಜಕಾರಣ ಸೀರಿಯಸ್ ವಿಚಾರಗಳೇ ಆದ್ರೆ ಒಂದ್ ರೀತಿ ಕೆಲವರಿಗೆ ಇವಪ್ಪ ಹಿಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ರಾಜಕಾರಣ ಕಂಪ್ಲೀಟ್ ಕ್ಲೀನ್ ಆಗ್ಬೇಕು ವಲಸುಗಳು ದುಷ್ಟರ ರಾಜಕಾರಣ ಅಂತ್ಯ ಆಗಬೇಕು ಅಂದರೆ ಇವೆಲ್ಲ ಏನೋ ಒಂದು ಕ್ಲೀನ್ ಆಗಬೇಕು ಯಾಕಂದರೆ ಈ ಮಟ್ಟಿಗಿನ ನ ರಾಜಕಾರಣ ಸರಿಯಲ್ಲ ಇವೆಲ್ಲದಕ್ಕೂ ಕೂಡ ಒಂದು ಆಗಲಿ ಹೇಳದಂತೆ ಈ ಈ ಹಿಂದೆ ಹೊರಬಿದ್ದಂಥ ರಮೇಶ್ ಜಾರಕಿಹೊಳಿ ಸಿಡಿ ಸಂಬಂಧಪಟ್ಟಂತೆ ಅದ್ರಲ್ಲಿ ನನ್ನ ಪಾತ್ರವೇ ಇಲ್ಲ ನಾನು ಭಾಗಿಯಾಗಿಲ್ಲ ಅಂತೆಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಬಂದಂದ್ರೆ ಪ್ಯಾಂಟ್ ಬಿಚ್ಚ ಕೇಳಿದ್ ಯಾರು ಅಂತ ಕೇಳ್ತಾರೆ ಯಾವಾಗಲೂ ಹಾಗಾಗಿ ಇನ್ನೂ ನೂರು ಸಿಡಿ ಅವೆ ಅಂತವ್ರೆ ಅಲ್ಲಿ ಯಾರ್ಯಾರು ಬಿಚ್ಚಿದ್ರೋ ಪ್ಯಾಂಟ್ ಗೊತ್ತಿಲ್ಲ ಮಾತನ್ನ ಅಸಹ್ಯ ಅಂತ ಅನ್ಕೋಬೇಡಿ ಇದು ರಾಜಕಾರಣದ ಅಸಹ್ಯದ ಪರಮಾವಧಿ ಇದನ್ನ ಹೇಳಕ್ ಬೇಸರ ಅಂತಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ನಡೀತಿದಂಥ ರಾಜಕಾರಣ ಆರೋಪ ಪ್ರತ್ಯಾರೋಪದಲ್ಲಿ ನಡೀತಿದ್ದಂಥ ರಾಜಕಾರಣ ಮತ್ತೊಬ್ಬರು ಬೆಡ್ರೂಮ್ಗೆ ಮತ್ತೊಬ್ರು ಯಾರೋ ಹುಡುಗಿ ಕಳಿಸಿ ಅದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ಬಿಟ್ಟು ಅದರಲ್ಲಿ ಜನಗಳನ್ನ ವೋಟ್ ಕನ್ವರ್ಟ್ ಮಾಡ್ಕೊಂಡು ನಾವು ರಾಜ್ಯ ಗೆಲ್ತೀವಿ ಅಂತ ಹೋದ ಒಂದು ದುಷ್ಟ ರಾಜಕಾರಣದ ವ್ಯವಸ್ಥೆ ಇವೆಲ್ಲ ಅದ್ರಲ್ಲಿ ಏನೋ ಅಧಿಕಾರಿಗಳು ಇನ್ನೂ ಸಚಿವರು ಎಮ್ ಎಲ್ ಎಗಳು ಇವರೆಲ್ಲೂ ಇದ್ದಾರೆ ಅಂತ ಕೇಳ್ಪಟ್ಟು ಬಹಳ ಅದು ದೊಡ್ಡ ಸ್ಕ್ಯಾಮ್ ತನಿಖೆ ಆಗಬೇಕು ನೋಡಬೇಕು ದಮ್ಮು ತಾಕತ್ನ ಬೊಮ್ಮಾಯಿ ಪ್ರದರ್ಶನ ಮಾಡ್ತಾರ ಬಸವರಾಜ್ ಬೊಮ್ಮಾಯಿ ಅಂತ ನೋಡಬೇಕು ಇವೆಲ್ಲವನ್ನೂ ಕೆಲವೊಂದು ಟೈಮ್ ಏನಾಗುತ್ತೆ ನ್ಯೂಸ್ಗಳನ್ನ ಸುದ್ದಿ ಸುದ್ದಿ ತರ ಕೊಡಬೇಕು ಆದರೆ ಆ ಸುದ್ದಿಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಬಾ ಉದ್ದೇಶ ಅದನ್ನ ಹೊರತುಪಡಿಸಿ ಯಾರನ್ನೋ ಛೇಡಿಸಿ ಯಾರನ್ನೋ ಕಾಡ್ಸಿ ಯಾರಿಗೋ ಮಜಾ ಕೊಡೋದಂತೂ ಅಲ್ಲ ಇದು ಒಂದು ವಿಷಯ ಅಂತಂದ್ರೆ ಸಾಮಾನ್ಯ ಎಪ್ಪತ್ತೈದು ವರ್ಷ ಆದೋನು ಎಲೆಕ್ಷನ್ ನಿಲ್ಲುವಂಥ ಅರ್ಹತೆ ಇರೋನು ಕೂಡ ವಿಧಾನಸೌಧಕ್ಕೆ ನಾನು ನನ್ನ ನಾಮಿನೇಷನ್ ಫೈಲ್ ಮಾಡ್ತೀನಿ ನಾನು ಓಟ್ ಹಾಕಿ ಅಂತ ಕೇಳ್ಕೊಂಡು ಹೋಗುವಂಥ ರಾಜಕಾರಣ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಹೌದು ನಾನು ಈ ಮೆರಿಟ್ಸ್ ಓದಿದ್ದೀನಿ ನನ್ನ ಸಾಧನೆ ಇದು ನಾನು ಓದಿದ್ದೀನಿ ನನಗೆ ಅವಕಾಶ ಕೊಟ್ಟರೆ ನಾನು ಹಿಂಗೆ ಕೆಲಸ ಮಾಡ್ತೀನಿ ಸಂಬಳಕ್ಕೆ ದುಡಿಯೋದು ಎರಡು ಲಕ್ಷ ಮೂರು ಲಕ್ಷ ತಿಂಗಳ ದುಡ್ಡು ಸಿಗುತ್ತೆ ಒಬ್ಬ ಎಮ್ ಎಲ್ ಎಗೆ ಹೌದು ಆ ದಿಸೆಯಲ್ಲಿ ಕೆಲಸ ಮಾಡಬೇಕು ಇಲ್ಲ ನೀವು ಹೇಳಿದ ಒಳ್ಳೆದಾಯ್ತು ನ್ಯೂಸ್ ಅಲರ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಚಂದನ್ ಅನ್ನೋ ಎಕ್ಸಾಂಪಲ್ ಎಂತ ಅವ್ರ ರಾಜಕೀಯಕ್ಕೆ ಬರಬೇಕು ಅವ್ರು ಮಾಡ್ತಿರೋ ಪ್ರಚಾರ ಏನು ದಯವಿಟ್ಟು ನೋಡಿ ಈ ಸಿಡಿ ರಾಜಕೀಯ ನೆಲ್ಲ ಒಂದ್ ಕಡೆ ಇಟ್ಕೊಂಡು ಚಂದನ್ ಮಾಡ್ತಿರೋ ಪ್ರಚಾರ ಒಂದ್ ಕಡೆ ನೋಡಿ ಎಸ್ ಏನೇ ಆಗ್ಲಿ ನಂಗು ಬಹಳ ಕೆಲವೊಂದು ಸುದ್ದಿಗಳನ್ನ ಹೇಳಬೇಕಾದ್ರೆ ನಮಗೂ ಅಸಹ್ಯ ಅನಿಸುತ್ತೆ ಆದ್ರೆ ಜನಗಳು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇಷ್ಟೆಲ್ಲ ಅದನ್ನ ಅದನ್ನು ಹೊರತುಪಡಿಸಿದ್ರೆ ಯಾರನ್ನೋ ನಾವಿಲ್ಲಿ ಕಾಲೆಳೆದು ಇನ್ನೊಬ್ರನ್ನ ಯಾರೋ ಮೇಲ್ಗಡೆ ಎತ್ತು ಅಂಥದ್ದು ಯಾವುದೂ ದರಿದ್ರ ಬೇಡ ನಮ್ಗಿದು ಬಟ್ ಒಳ್ಳೆಯವ್ರಿಗೆ ಒಳ್ಳೆ ರಾಜಕಾರಣಕ್ಕೆ ಕಾರಣ ಆಗಿ ಅಂತ ಕೇಳ್ತಾ ಬೇಡ್ತಾ ನಾನು ಇವತ್ತಿನ ನ್ಯೂಸ್ ಮುಗಿಸ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ